ಅಂಕಲ್, ಯಾರಿದ್ದೀರಿ ಮನೆಯಲ್ಲಿ ಹೊರಗಡೆ ಬನ್ನಿ. ಯಾರು? ನಮ್ಮ ಮನೆಗೆ ಯಾರು ಅತಿಥಿಗಳು ಬಂದಿದ್ದಾರೆ ಅಂತ ನಾನು ತಿಳಿದುಕೊಂಡಿದ್ದೆ. ಆದರೆ ಮನೆ ಬಾಗಿಲು ಬಂದಿದ್ದು ಅತಿಥಿ ಅಲ್ಲ, ಮಾಂತೇಶ. ಬೆಂಗಳೂರಿನಲ್ಲಿ ಬೆನ್ನು ಹತ್ತದು ಸಾಲದಂತ ಇಲ್ಲಿಗೂ ಬಂದಿಯ? ಬೇಕಂತ ಬಯಸಿ ಬಂದವನು ಈ ಮಾಂತೇಶ ಅಲ್ಲ, ಬರುವಾಗೆ ಮಾಡಿಕೊಂಡವನು ನಿನ್ನ ತಂದೆ. ಹೋಗಲಿ ಅಂಬಿಕ, ನೀನು ತಂಡರಾಜ ಮನೆ ಹತ್ತಿರ ಕೆಲಸ ಮಾಡುವ ರುದ್ರನ ಮಗಳು ತಾನೆ. ಅಷ್ಟೇ ಹೇಳು ಅಂಬಿಕಾ, ಹೋಗಲು ನಾನು ಲಜ್ಜಗಟ್ಟ ಪುರುಷನಲ್ಲ. ನಾನು ಯಾರೊಬ್ಬನು ಗೊತ್ತಾಗಿದ್ದರೆ ನಾನು ಬರುವ ಮುಂಚಿತವಾಗಿ ನಿನ್ನ ಮನೆಯಲ್ಲಿ ನಿಂತು ನನ್ನ ಸ್ವಾಗತ ಮಾಡಿಕೊಳ್ತಾ ಇದೀಯಾ? ಇದು ತಿಳಿಯಲಾರದ ನಿನ್ನ ದುರ್ದೈವ. ನೋಡು ಅಂಬಿಕಾ, ಇಲ್ಲಿವರೆಗೆ ನಾನು ಏಕೆ ಬದ್ದಿನಂದರೆ ನಾನು ಯಾರೆಂಬುದು ನಿನಗೆ ತಿಳಿದಿದ್ದರೆ ಇದೇ ಊರಿನ ಆ ಗರ್ಭ ಶ್ರೀಮಂತ ಅನಿಸಿಕೊಂಡಿರುವ ತಂಡ್ರಾಜಿತನಿ ಮಗ ಮಾತನಾಡುವ ನಾಲಿಗೆ ತಡಬರಿಸಿ ಹೋಯಿತೆ. ನಿನ್ನ ಮೇಲೆ ಹರಿದಿರುವ ರಕ್ತ ಹೆಪ್ಪುಗಟ್ಟಿದೆ, ನಿತ್ತ ನೆಲವೇ ಗಡಗಡ ನಡೆದಿದಂತೆ ಐತೆ. ನೋಡಿ ನನಗೆ ದುಃಖವಾಗ್ತಾ ಇಲ್ಲ. ಹತ್ತು ಜನರಿಗೆ ಶಿವಶರಣರ ಮಠದಲ್ಲಿ ಪಾಠ ಹೇಳುವ ಗಿಳಿ ಹುಟ್ಟಲಿಲ್ಲ. ಶಕ್ತಿ ಈ ಮಾತೇಶನಲ್ಲಿದೆ ಅಂದಾಗ ನೋಡು ಅಂಬಿಕಾ, ನೀನು ಎಷ್ಟು ಹಠ ಮಾಡ್ತೀವೋ ನನ್ನಲ್ಲಿ ಅಷ್ಟೊಂದು ಚಿಟ ಹೆಚ್ಚಾಗ್ತೀನಿ. ನೋಡಿದನು ನಿನ್ನ ಎಂದು ನನ್ನ ತೋಳತ್ತಿ ಕೇಳಿ ಬಿದುಕು ಅಪ್ಪಿಕೊಂಡನು. ನನ್ನ ಮನಸ್ಸು ನಿನಗಾಗಿ ಚಟಪಡಿಸ್ತಾ ಇದೆ. ಇದನ್ನು ಬಳಸಲು ಇದನ್ನು ದೇವದಾಸಿ ಹಕ್ಕಿ ಅಲ್ಲ, ದೇವರಿಗೆ ಮೀಸಲಾಗಿಟ್ಟ ಪವಿತ್ರ ಹಕ್ಕಿ. ನಾನು ಕುಕ್ಕಲಕ್ಕೆ ಬಂದ್ರೆ ನಿನ್ನ ರೊಕ್ಕನು ಕತ್ತರಿಸಿದೆ. ಹೆಣ್ಣನ್ನು ಒಲಿದು ಬರಬೇಕಾದ್ರೆ ಪೂಜೆ ಮಾಡಬೇಕು. ಒಂದು ಮಾತನ್ನು ಹೇಳ್ತಾನೆ ಕೇಳು ಮಾಂತೇಶ. ಒಂದು ಹೆಣ್ಣಿಗೆ ಬೆನ್ನು ಹತ್ತಬೇಕಾದ್ರೆ ಸೇದು ಬಾವಿಯಲ್ಲಿ ನೋಡಿ ನೀರು ನಾಯಿ ಸಂತೋಷ ಪಟ್ಟಂತೆ ಸರಿ. ಪ್ರೀತಿ ಇಲ್ಲ ಹೆಣ್ಣನ್ನು ಅತ್ಯಾಚಾರಕ್ಕೆ ಬಳಸೋದಾದ್ರೆ ಉಪ್ಪಿಲ್ಲದ ಅಡುಗೆ ಉಂಡಂತ ಸರಿ. ಒಂದು ಹೆಣ್ಣನ್ನು ಮನಸ್ಸಿಲ್ಲದ ಮದುವೆ ಆಗೋದಾದ್ರೆ ಗಟಾರದ ನೀರಿಗೆ ಗಂಧದ ಎಣ್ಣೆ ಚೆಲ್ಲಿದಂತೆ ಸರಿ. ಈ ಮಾತನ್ನು ಅರ್ಥಕೊಂಡು ಬಾಳಿದ್ರೆ ಸರಿ, ಇಲ್ಲ ಆದ್ರೆ ಅಂತ ಕಾಣಬೇಕಾಗ್ತದೆ. ಹುಷಾರ್ ಲೇ
ಇವತ್ತು ತುಟಿ ಕಚ್ಚದೆ ಬಿಡಲಾರನು. ನೋಡಬೇಕಾ, ನೀನು ಇಷ್ಟೊಂದು ಹೇಳ್ತೀನಿ ಅಂದನಿಗೆ, ನಾನು ಹೇಳ್ತೀನಿ ಕೇಳು. ಒಂದು ಗಂಡು ಒಂದು ಹೆಣ್ಣಿನ ಮೇಲೆ ಮನಸ್ಸು ಮಾಡಿದರೆ ಕಟ್ಟಿ ಕೊಲ್ಲದಿದ್ದರು ಇಟ್ಟಾಳಬೇಕನ್ನೋ ಕೆಟ್ಟ ಗುಣದವನು ಈ ಮಾಂತೇಶ. ಒಂದು ಸಲ ನಿನ್ನ ಮೇಲೆ ನಾನು ಮನಸ್ಸು ಮಾಡಿದರೆ ಹಿಡಿದ ಹಟ್ಟ ಇಟ್ಟ ಗುರಿ ಹಿಂದೆ ತೆಪ್ಪಿಲ್ಲ ಮುಂದೆ ತೆಪ್ಪದು ಇಲ್ಲ. ನಾಳೆ ಬೆಳಗ್ಗಾದ್ರೆ ನನ್ನ ಭಕ್ತ ವೈರ್ಯಾದ ಅರಿವಿಂದ್ರದು ನಿನ್ನ ಲಗ್ನ. ಇಂದು ನನ್ನ ನೀನಾಗಲೇಬೇಕು. ಮಾಂತೇಶ, ನಾನು ನಿಮ್ಮನ್ನೊಂದು ಮಾತನ್ನು ಕೇಳ್ತೀನಿ, ಆ ಮಾತಿಗೆ ತಕ್ಕನಾಗಿ ಉತ್ತರ ಕೊಡ್ತೀಯ? ಒಂದೇಕೆ ಚಿನ್ನ, ನೀನು ನನ್ನವಾಗ್ತೀಯಂದ್ರೆ ಹತ್ತು ಮಾತು ಕೇಳು, ದಯವಿಟ್ಟು ನಡೆಸಿಕೊಳ್ತೀನಿ. ಮಾನವನು ಹೊಟ್ಟೆ ಹಸಿದಾಗ ಹೊಟ್ಟೆಗೆ ಏನ್ ತಿಂತಾನೆ? ಇದೆಂತ ಪ್ರಶ್ನೆ ಅಂಬಿಕಾ? ಮಾನವನು ಹೊಟ್ಟೆಗೆ ಹಸುವಾದಾಗ ಮೊಮ್ಮ ತಿನ್ನುತ್ತಾರೆ. ಮನುಷ್ಯನು ಹೊಟ್ಟೆ ಹಸುವಾಗ ಅಣ್ಣವನು ಬಿಟ್ಟು ಸಗಣಿಯನ್ನು ಎಂದಿಗ ಹೊಟ್ಟೆಗೆ ಅಣ್ಣ ಬೇಕು, ಗಂಡಿಗೊಂದು ಹೆಣ್ಣು ಬೇಕಂತ ಆ ಸೃಷ್ಟಿ ಮಾಡಿದ ಭಗವಂತನಿಗೆ ಪರ ಹೆಣ್ಣರ ಕಣ್ಣು ಹಾಕ್ತಾ ಇದೆಯಲ್ಲ, ನೀನು ಸಗಣಿ ತಿಂದಂತೆ ಸರಿ? ನಾನು ಮೂರು ಬಿಟ್ಟು ಸಗಣಿ ತಿನ್ನವಂದ್ರೂ ನನಗೇನು ಸಿಕ್ತಲ್ಲ. ಇಂದು ನನ್ನವಳಾಗಬೇಕು ಅಂದು ಈ ನನ್ನ ಪಿಸ್ತೂಲಿಂದ ಸಾಕು. ಇವನು ಒಂದಕ್ಕೆ ಬಂದಿದ್ದಾನೆ, ನಾನು ಈರ್ಷೆ ಬೆಳೆಸೋಕಿತ್ತನು, ಬುದ್ಧಿವಂತಿಕೆ ಪಾರ ಆಗ್ಲೇಬೇಕು. ನೀನು ನನ್ನನ್ನು ಇಷ್ಟೊಂದು ಪ್ರೀತಿಸ್ತೀಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನಿಮ್ಮಂತವ್ರು ಸಿಕ್ಕಿದ್ದು ನನ್ನ ಪುಣ್ಯ, ಇವತ್ತು ನನ್ನ ಮದುವೆ ನಿಂತು ಹೋಗಲಿ, ನಮ್ಮಿಬ್ಬರ ಪ್ರೀತಿ ಪಾಠ ಮುಂದುವರಿಯಲಿ. ಅಂಬಿಕಾ, ಏನು ಇಷ್ಟು ಬೇಗ ಪ್ಲೇಟ್ ಚೇಂಜ್ ಮಾಡಿಬಿಟ್ಟೆಲ್ಲ? ಇದರಲ್ಲಿ ಏನು ಮೋಸವಿಲ್ಲ ತಾನೆ? ಅಯ್ಯೋ, ನಿಮಗ್ ಮೋಸ ಮಾಡೋದ? ನೀವು ಸಿಕ್ಕದ್ದು ನನ್ನ ಪುಣ್ಯ. ಯಾಕೋ ನೋಡಿದ್ರು ನನಗೆ ಡೋಂಟ್ ಬರ್ತಾ ಇದೆ, ಕಣ್ಣ ಬೇರೆ ಕಿಸುದ ನೋಡ್ತಾ ಇದೆಯಲ್ಲ, ಅದಕ್ಕಾಗಿ. ಇದ್ರಲ್ಲಿ ಏನು ಮೋಸವಿಲ್ಲ ತಾನೆ? ಯಾವ್ದು ಮೋಸ ಇಲ್ಲ. ಹಾಗಾದ್ರೆ ಮತ್ತೇಕೆ ಇತ್ತಡ ಚಿನ್ನ, ಇನ್ನು ಬೇಗ ಇನ್ನೇಕೆ ಇತರ ಅವಶ್ಯಕತೆ? ಹೊರಬೀಳಲಿ ನಿನ್ನ ಮಧುರವಾದ ಕಂಠದಿಂದ ಪ್ರೇಮ ಗೀತೆ.
ಕೆಲಸ ಸಿಕ್ಕುವುದು.